ಗಿಫ್ಟ್ ಕೊಟ್ಟಾಗ ತಗೊಳ್ಳೋರ್ಗಿಂತ ಕೊಡೋರ್ಗೆ ಇಷ್ಟ ಆನಂದ ಆಗುತ್ತೆ ಅಂತ ಲೈಫಲ್ಲಿ ಫಸ್ಟ್ ಟೈಮ್ ಗೊತ್ತಾಯ್ತು. ನೀನ್ ಕೂತ್ಕೊಳ್ಳೋ ಪ್ಲೇಸ್ ಅಲ್ಲಿ, ಆದ್ರೆ ನೀನಿರೋ ಪ್ಲೇಸ್ ಇಲ್ಲಿ. ಇದು ನಿನಗೋಸ್ಕರ ವಸುಧರ, ದಿಸ್ ಇಸ್ ಫಾರ್ ಯು. ಕಾಪಾಡ್ಕೊಳ್ಳೋಕೆ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು ಕರೆಕ್ಟ್ ಅಲ್ಲ ಸಾಕ್ಷಿ. ವಸುಧಾರನ್ಗೆ ಎಕ್ಸಾಮ್ ಬರೆಯಕ್ ಬಿಡಬಾರ್ದು, ರಿಷಿಗೆ ಹತ್ರ ಆಗೋಕ್ ಬಿಡಬೇಡ. ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಒಂದು ಉತ್ತರ, ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ವಸುಧಾರ ಕಾಲ್ ಮಾಡ್ತಿದ್ದಾಳ? ನೀನ್ ಫೋನ್ ಮಾಡಿದ್ರೆ ಆಶ್ಚರ್ಯ ಆಗತ್ತೆ, ಆದ್ರೆ ಕಟ್ ಮಾಡಿದ್ರೆ ಆಶ್ಚರ್ಯ ಏನಿದೆ ರಿಷಿ? ನಾನು ಡಿಸ್ಟರ್ಬ್ ಆಗಿದ್ದಕ್ಕೆ ಲಂಡನ್ ಇಂದ ಬಂದಿರೋದು. ಡಿಸ್ಟರ್ಬ್ ಮಾಡಬೇಡ ಅಂದ್ರೆ ಹೇಗೆ ರಿಷಿ? ಖಂಡಿತವಾಗ್ಲೂ ಮಾಡ್ತೀನಿ. ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀನಿ, ರಿಷಿ ಸರ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ಬೇಕು. ಹಲೋ ಸರ್. ವಸುಧರ, ಎಕ್ಸಾಮ್ ಹೇಗ್ ಬರ್ದೆ? ಎಕ್ಸಾಮ್ ತುಂಬಾ 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 ಚೆನ್ನಾಗಿ ಬರ್ದಿದ್ದೀನಿ ಸರ್. ಆ ವಿಷಯ ಹೇಳೋಣ ಅಂತಾನೆ ಫೋನ್ ಮಾಡಿದ್ದೆ. ಅಷ್ಟರಲ್ಲೇ ನೀವೇ ಕೇಳ್ಬಿಟ್ರಿ ಸರ್. ವೆರಿ ಗುಡ್. ಒಳ್ಳೆ ರ್ಯಾಂಕ್ ಬರುತ್ತಾ? ಒಳ್ಳೆ ರ್ಯಾಂಕ್ ಅಲ್ಲ ಸರ್, ಸೂಪರ್ ರ್ಯಾಂಕ್ ಬರುತ್ತೆ. ಆಕ್ಚುಲಿ ಎಕ್ಸಾಮ್ ಇಷ್ಟು ಚೆನ್ನಾಗಿ ಬರೆಯೋದಕ್ಕೆ ಕಾರಣ ನಾನಲ್ಲ ಸರ್, ನೀವು. ಇದೇನ್ ವಸುಧರ, ಎಕ್ಸಾಮ್ ನೀನ್ ಚೆನ್ನಾಗಿ ಬರ್ದಿದ್ದಕ್ಕೆ ನಾನ್ ಕಾರಣ ಹೇಗಾಗ್ತೀನಿ? ಇಲ್ಲ ಸರ್, ನೀವು ಮಾನಸಿಕವಾಗಿ ತುಂಬಾ ಧೈರ್ಯ ಕೊಟ್ಟಿದ್ದೀರಾ. ನೀವು ಬರಲ್ಲ ಅಂತ ಹೇಳಿದಾಗ ಎಕ್ಸಾಮ್ ಹೋಯ್ತು ಅಂತ ಅನ್ಕೊಂಡೆ. ನೀವು ಮನ್ಸ್ ಬದಲಾಯಿಸ್ಕೊಂಡು ನೀವೇ ಸ್ವಂತವಾಗಿ ನನ್ನ ಎಕ್ಸಾಮ್ ಹಾಲಿಗೆ ಕರ್ಕೊಂಡು ಬಂದು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದನೇ ನಾನು ಇಷ್ಟು ಫ್ರೀಯಾಗಿ ಎಕ್ಸಾಮ್ ಬರೆಯೋಕ್ಕಾಗಿದ್ದು. ಎಲ್ಲರೂ ಓದ್ತಾರೆ ಸರ್, ಆದರೆ ಕೆಲವ್ರಿಗೆ ನೆನಪಿರುತ್ತೆ, ಅದರಲ್ಲೂ ಕೆಲವರಿಗೆ ಕೆಲವ್ದು ಮಾತ್ರ ನೆನಪಿರುತ್ತೆ. ಆದ್ರೆ ನನ್ನ ಮನ್ಸು ಆಲೋಚನೆಗಳು ತುಂಬಾ ಕೂಲ್ ಆಗಿರೋದ್ರಿಂದನೇ ಓದಿರೋದ್ ಎಲ್ಲ ನೆನ್ಪಿತ್ತು, ಎಲ್ಲ ಚೆನ್ನಾಗ್ ಬರೆದಿದ್ದೀನಿ. ಇದ್ ಎಲ್ಲದಕ್ಕೂ ಕಾರಣ ನೀವೇ ಸರ್. ನಿನಗೆ ಒಳ್ಳೆ ರ್ಯಾಂಕ್ ಬಂದೇ ಬರುತ್ತೆ ಅಂತ ನನಗೆ ಗೊತ್ತು ವಸುಧರ, ಅದಕ್ಕೆ ನಿನಗೆ ಅಡ್ವಾನ್ಸ್ ಗಿಫ್ಟ್ ತರ್ತಾ ಇದ್ದೀನಿ ಸರ್. ವಸುಧರ, ನಾನ್ ಕೊಡೋ ಗಿಫ್ಟ್ ನ ತಗೊಳ್ಳೇಬೇಕು, ಇಲ್ಲ ಅನ್ಬಾರ್ದು. ನೀವ್ ಗಿಫ್ಟ್ ಕೊಡ್ತೀನಿ ಅಂದ್ರೆ ನಾನ್ ಬೇಡ ಅಂತೀನ ಸರ್. ಅಷ್ಟಕ್ಕೂ ಏನ್ ಗಿಫ್ಟ್ ಸರ್? ಗಿಫ್ಟ್ ಪ್ಯಾಕ್ ಓಪನ್ ಮಾಡಿ ನೋಡಿದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಬರ್ತಾ ಇದ್ದೀನಿ. ಸರ್ ಏನ್ ಗಿಫ್ಟ್ ಕೊಡ್ಬೋದು ಸರ್? ತುಂಬಾ ಬದಲಾಗಿದ್ದಾರೆ, ಮುಂಚಿನ ತರ ಇಲ್ಲ. ಇವಾಗ ಮುಂಚಿನ ತರ ಮಾತು ಆಡೋದಿಲ್ಲ, ಶಾಂತವಾಗಿರ್ತಾರೆ. ಹೊಸದಾಗಿ ಅವಾಗವಾಗ ಕಿರುನಗೆ ನಗ್ತಾ ಇರ್ತಾರೆ. ನನ್ನ ತುಂಬಾ ಜಾಗ್ರತೆಯಿಂದ
ಹುಷಾರಾಗಿ ಬೇರೆ ನೋಡ್ಕೋತಾರೆ. ಇವಾಗೇನೋ ಗಿಫ್ಟ್ ಬೇರೆ ಕೊಡ್ತೀನಿ ಅಂತಿದ್ದಾರೆ. ರಿಷಿ ಸರಲ್ಲಿ ಯಾಕೆ ಇಷ್ಟೊಂದು ಬದಲಾವಣೆ ಆಗಿದೆ? ಜಗತಿ ಅತ್ತೆ ಅತ್ತೆ ಕೂಲಾಗಿ ಆರಾಮಾಗಿ ಕೂತಿದ್ದಾರೆ ಅಂದ್ರೆ ಯಾವುದೋ ಕೆಟ್ಟ ಕೆಲಸ ಮಾಡಕ್ಕೆ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಧರಣಿ. ಏನೋ ಒಂದು ಪ್ಲಾನ್ ಮಾಡೇ ಇರ್ತಾರೆ. ಇಲ್ಲದೇ ಇದ್ರೆ ಇಷ್ಟು ರಿಲ್ಯಾಕ್ಸ್ಡ್ ಆಗಿರೋಕೆ ಸಾಧ್ಯನಾ? ಧರಣಿ, ಒಂದ್ಸಲ ರಿಷಿಗೆ ಫೋನ್ ಮಾಡ್ತೀಯಾ? ಎಲ್ಲಿದ್ದಾನೋ ಏನೋ. ಕಾಲ್ ಕಟ್ ಮಾಡ್ತಿದ್ದಾನೆ ಅತ್ತೆ. ಹೌದಾ? ಮತ್ತೆ ಕಾಲ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದ್ದಾನೆ. ಇವರಿಷ್ಟು ಪ್ರಶಾಂತವಾಗಿರೋದನ್ನ ನೋಡ್ತಿದ್ರೆ ಯಾರಿಗೋ ಪ್ರಶಾಂತವಾಗಿಲ್ದಿರೋ ತರ ಮಾಡಿದ್ದಾರೆ ಅಂತಾನೆ ಅರ್ಥ. ಏನ್ ನಡೀತಿದೆ? ವಸು ಫೋನ್ ಪಿಕ್ ಮಾಡ್ತಿಲ್ಲ. ರಿಷಿ ಫೋನ್ ಪಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಕ್ಸಾಮ್ ಮುಗ್ದು ತುಂಬಾ ಟೈಮ್ ಆಗಿದೆ, ವಸುಧರ ಯಾಕಿನ್ನೂ ಬರ್ತಿಲ್ಲ? ಸ್ವಿಚ್ ಆಫ್? ಈಗ ತಾನೇ ಫೋನಲ್ಲಿ ಮಾತಾಡಿದ್ಲು, ಯಾಕೆ ಆಫ್ ಮಾಡಿದ್ಲು? ವಸುಧರ ನನ್ನ ಜೀವನದಲ್ಲಿ ಎಂಟರ್ ಆದ್ಮೇಲೆ ನನ್ನಲ್ಲಿ ತುಂಬಾ ಬದಲಾವಣೆ ಆಗಿವೆ. ಏಯ್, ಇದೇನಾದ್ರೂ ಹೋಟ್ಲಾ ಅಥವಾ ನಿಮ್ ಮನೆ ಅನ್ಕೊಂಡಿದ್ಯೋ? ನಿನಗೆ ಅಡ್ಮಿಷನ್ ಕೊಡಲ್ಲ. ಒಂದ್ ಕಾಲದಲ್ಲಿ ನಾನು ಹೇಗಿದ್ದೆ, ಇವಾಗ ಹೇಗಾಗಿದ್ದೀನಿ? ಆಲ್ ದಿ ಬೆಸ್ಟ್ ವಸುಧರ. ಎಕ್ಸಾಮ್ ಚೆನ್ನಾಗಿ ಬರಿ. ವಸುಧರ ನಮ್ಮ ಕಾಲೇಜಿಗೆ ಹೆಜ್ಜೆ ಇಟ್ಟಮೇಲೆ ನನಗ್ ಗೊತ್ತಿಲ್ದೇನೆ ನಾನು ಬದಲಾಗ್ಬಿಟ್ಟೆ. ನನ್ನ ವಸುಧರ ಬದಲಾಯಿಸಿದ್ಲ? ವಸುಧರ ನೋಡಿ ನಾನು ಬದಲಾದ್ನ? ನನಗೇನಾಗಿದೆ? ಒಂದ್ ಕಾಲದಲ್ಲಿದ್ದ ನನ್ನ ಕೋಪ ಕರ್ಗೋಯ್ತಾ? ನನಗಿದ್ದಂತ ಈಗೋ ಎಲ್ಲಿ ಹೋಯ್ತು? ಇದು ವಸುಧರನ್ ಒಳ್ಳೆತನನ? ಇಡೀ ದಿವಸದಲ್ಲಿ ನಾನು ನನ್ನ ಬಗ್ಗೆ ಯೋಚನೆ ಮಾಡುವಂತಹ ಕ್ಷಣಗಳು ನೆನಪಿರಲ್ಲ, ಆದ್ರೆ ಇಡೀ ದಿವಸ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಸರ್, ಇದು ಪಬ್ಲಿಕ್ ಪ್ಲೇಸ್, ಬೇರೆಯವ್ರ ನೆಂದಿಗೆ ತೊಂದರೆ ಆಗೋ ಹಾಗೆ ನಡ್ಕೋಬಾರ್ದು. ಪ್ಲೇಸ್ ಬದಲಾಯ್ತು ಅಂತ ಅಭಿಪ್ರಾಯಗಳು ಆಲೋಚನೆಗಳು ಬದಲಾಗುತ್ತಾ? ಒಂದ್ ಕಾಲದಲ್ಲಿ ವಸುಧರ ಮಾತಾಡಿದ್ರೆ ಕೋಪ ಬರ್ತಾ ಇತ್ತು, ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ತಾಳೆ ಅನ್ನಿಸ್ತಾ ಇತ್ತು, ಆದ್ರೆ ಇವಾಗ ವಸುಧರ ಮಾತಾಡಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ನನಗ್ ಗೊತ್ತಿಲ್ದೇನೆ ನಾನು ಕೂಡ ವಸುಧರನ್ ತರನೇ ಯೋಚನೆ ಮಾಡಕ್ ಶುರು ಮಾಡಿದ್ದೀನಿ, ವಸುಧರನ್ ತರನೇ ಬಿಹೇವ್ ಮಾಡ್ತಿದ್ದೀನಿ. ನನಗ್ ಗೊತ್ತಿಲ್ದೇನೆ ವಸುಧರ ನನ್ನನ್ನ ಬದಲಾಯಿಸಿದಾಳೆ. ಖಂಡಿತವಾಗ್ಲೂ ಇದಕ್ಕೆ ಅವಳು ಒಳ್ಳೆ ಮನಸ್ಸೇ ಕಾರಣ.
ಏನ್ ವಸುಧರ, ನಾನ್ ನಿನ್ಗೋಸ್ಕರ ವೈಟ್ ಮಾಡ್ತಾ ಇದ್ರೆ ನೀನ್ ಇಲ್ಲಿ ಕೂತ್ಕೊಂಡಿದೀಯಾ? ಏನಿಲ್ಲ ಸರ್, ಸ್ವಲ್ಪ ಸುಸ್ತಾಗ್ತಿರೋ ಹಾಗೆ ಅನ್ನಿಸ್ತಿತ್ತು. ಓ, ನಿನ್ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದೀಯಾ? ಬ್ಯಾಟ್ರಿ ಮುಗ್ದೋಗಿದೆ ಸರ್. ಓಕೆ, ಎಕ್ಸಾಮ್ ಹೇಗ್ ಬರ್ದೆ? ಚೆನ್ನಾಗ್ ಬರ್ದಿದ್ದೀನಿ ಸರ್. ನೈಸ್, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ತಗೊಳ್ಳಿ ಸರ್. ಏನು, ಪೆನ್ ರಿಟರ್ನ್ ಮಾಡ್ತಿದ್ಯಾ? ಇದು ತುಂಬಾ ಕಾಸ್ಟ್ಲಿ ಪೆನ್ನು ಸರ್. ಇದ್ರ ಬೆಲೆ ನಿಮಗ್ ಗೊತ್ತಿಲ್ವೇನೋ, ಆದ್ರೆ ನನಗ್ ಗೊತ್ತು ಸರ್. ಎಷ್ಟೋ ಒಳ್ಳೆ ಕೆಲ್ಸಕ್ಕೋಸ್ಕರ ನೀವ್ ಈ ಪೆನ್ನಿಂದ ಸೈನ್ ಮಾಡಿರ್ತೀರಾ. ಹಾಗಿದ್ದಾಗ ಈ ಪೆನ್ನ ನಿನ್ ಹತ್ರನೇ ಇಟ್ಕೋಬಹುದಲ್ವಾ? ಇಲ್ಲ ಸರ್, ಇನ್ನೂ ಒಳ್ಳೆ ಕೆಲ್ಸಕ್ಕೆ ಬಳಸ್ಬೇಕಾಗಿರೋ ಈ ಪೆನ್ ನಿಮ್ ಹತ್ರನೇ ಇರ್ಬೇಕು. ನಿಮ್ ಹತ್ರ ಇದ್ರೇನೆ ಚೆನ್ನಾಗಿರುತ್ತೆ ಸರ್. ಏನ್ ವಸುಧರ, ನೀನು ಪ್ರತಿ ಚಿಕ್ಕ ವಿಷಯಕ್ಕೂ ತುಂಬಾನೇ ಯೋಚನೆ ಮಾಡ್ತೀಯ. ಹತ್ರದವ್ರಿಗೋಸ್ಕರ ಒಂದೊಂದ್ಸರಿ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ ಸರ್. ಆದ್ರೆ ವಸುಧರ, ನೀನ್ ಹತ್ರ ಇದ್ದಾಗ ಏನಾಗುತ್ತೆ ಅಂದ್ರೆ ನನ್ನ ಆಲೋಚನೆಗಳು ಬದಲಾದಾಗ ಅನ್ಸ್ಬಿಡುತ್ತೆ. ನಿನಗೇನಾದರೂ ನನ್ನಲ್ಲಿ ಬದಲಾವಣೆ ಕಾಣಿಸ್ತಾ? ಸರ್, ಸಮಯ ಬದಲಾಗತ್ತೆ, ತಿಂಗಳುಗಳು ಬದಲಾಗತ್ತೆ, ಒಂದೊಂದ್ಸರಿ ನಮ್ಮ ಮನಸ್ಸಲ್ಲಿರೋ ಯೋಚನೆಗಳು ಕೂಡ ಬದಲಾಯಿಸ್ಕೋಬೇಕಾಗತ್ತೆ ಸರ್. ಅದಕ್ಕೆ ಯಾರೂ ಅತಿಥಿಗಳಲ್ಲ. ಬಂದ ಹೊಸ್ತ್ರಲ್ಲಿ ನನಗೆ ನಿಮ್ಮ ಮೇಲೆ ಒಂದ್ ರೀತಿಯಾದ ಅಭಿಪ್ರಾಯ ಇತ್ತು, ನಿಮಗೆ ನನ್ನ ಮೇಲೆ ಇನ್ನೊಂದ್ ರೀತಿಯಾದ ಅಭಿಪ್ರಾಯ ಇತ್ತು. ಆದ್ರೆ ಕಾಲಕ್ರಮೇಣ ನಿಮಗೆ ನಾನೇನು ಅಂತ ಗೊತ್ತಾಯ್ತು, ನೀವೇನು ಅಂತ ನನಗೆ ಅರ್ಥ ಆಯ್ತು. ಈ ಪ್ರಯಾಣದಲ್ಲಿ ನಮ್ಗೆ ಒಬ್ರ ಮೇಲೊಬ್ರಿಗೆ ಕೋಪ ಬರೋದು ಕಮ್ಮಿ ಆಯ್ತು. ನಮ್ಮಲ್ಲಿ ಬಂದಿರೋಂತ ಬದಲಾವಣೆ ಇಷ್ಟೇ ಸರ್. ಇದಕ್ಕಿಂತ ಜಾಸ್ತಿ ಬದಲಾವಣೆ ಇದೆ ಅಂತ ನನಗ್ ಅನ್ನಿಸ್ತಿಲ್ಲ. ವಸುಧರ, ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಹೇಳ್ದೆ ಗೊತ್ತಾ? ನಮ್ಮಿಬ್ರ ಮಧ್ಯ ನಮ್ಮ ಆಲೋಚನೆಗಳು ಯಾಕಿಷ್ಟು ಬದಲಾಗ್ತಿವೆ ಅಂತ ನಾನೆಷ್ಟೇ ಯೋಚನೆ ಮಾಡಿದ್ರೂ ಗೊತ್ತಾಗ್ಲಿಲ್ಲ. ಒಬ್ಬ ವ್ಯಕ್ತಿಗೆ ನಾವು ಹತ್ರ ಆದಾಗ ಅವ್ರ ಮೈನಸ್ಗಳು ಕೂಡ ನಮಗೆ ಪ್ಲಸ್ ಅಂತ ಅನ್ನಿಸ್ಬಿಡುತ್ತೆ. ಇದಕ್ಕೆ ತುಂಬಾ ಜನ ತುಂಬಾ ರೀತಿಯಲ್ಲಿ ಹೆಸರಿಡ್ತಾ ಇರ್ತಾರೆ. ಆದ್ರೆ ಏನ್ ಹೆಸರಿಡ್ತಾರೆ ಸರ್? ಅದನ್ನೆಲ್ಲ ಆಮೇಲೆ ಮಾತಾಡೋಣ, ನಡಿ ಹೋಗೋಣ. ಇದನ್ನೇ ಇಷ್ಟಪಡೋದು ಅಂತಾರೇನೋ ವಸುಧರ, ಈ ಮಾತನ್ನ ನಿನಗೆ ನೇರವಾಗಿ ಹೇಳೋಕಾಗ್ಲಿಲ್ಲ. ನಡಿ ಹೋಗೋಣ. ಹೇಳು ವಸುಧರ, ಸ್ಕಾಲರ್ಶಿಪ್ ಎಕ್ಸಾಮ್ ಟೆನ್ಷನ್ ಮುಗ್ದೋಯ್ತು ಅಲ್ವಾ? ಸರ್, ಸಡನ್ ಆಗಿ ಯಾಕೋ ನಿಮ್ಮಲ್ಲಿ ಏನೋ ಬದಲಾವಣೆ ಕಾಣಿಸ್ತಾ ಇದೆ ಸರ್. ಹೌದಾ? ನನ್ನಲ್ಲಾಗಿರೋ ಬದಲಾವಣೆ ನನಗೂ ಗೊತ್ತಾಗ್ತಿದೆ ವಸುಧರ. ಕಾರಣ ಏನು ಸರ್? ನೀನೆ. ನಾನಾ? ಅದೇಗೆ ಸರ್? ಅದು ಅಂದ್ರೆ ನಮ್ ಜೊತೆಲಿರೋರು ಖುಷಿಯಾಗಿದ್ರೆ ನಮಗ್ ಗೊತ್ತಿಲ್ಲದೆ ನಾವು ಕೂಡ ಹ್ಯಾಪಿ ಆಗ್ಬಿಡ್ತೀವಲ್ವಾ? ನಿನಗೋಸ್ಕರ ಗಿಫ್ಟ್ ವೇಟ್ ಮಾಡ್ತಾ ಇದೆ ವಸುಧರ. ಅದನ್ ಕೊಟ್ಮೇಲೆ ನೀನಿನ್ನೂ ಖುಷಿ ಪಡ್ತೀಯ. ನಿನಗಿಂತ ಹೆಚ್ಚಾಗಿ ನಾನ್ ಖುಷಿ ಪಡ್ತೀನಿ ವಸುಧರ. ಹಸ್ವಾಗ್ತಿದ್ಯಾ? ಲಂಚ್ ಮಾಡೋಣವಾ? ಹಸ್ವೇನಾಗ್ತಾ ಇಲ್ಲ ಸರ್, ಬಾಯರ್ಕೆ ಆಗ್ತಾ ಇದೆ.
ಎಲ್ಲಾದ್ರೂ ತಣ್ಣಗೆ ನೀರ್ ಕುಡಿಯೋಣ. ಸರ್, ಏನಾಯ್ತು ಅಲ್ಲಿ ನೋಡು. ದಾಹ ಅಂತ ಹೇಳ್ದೆ ಅಲ್ವಾ, ಇದಕ್ಕಿಂತ ಒಳ್ಳೆ ನೀರು ಪೌಷ್ಟಿಕಾಂಶಗಳು ಸಿಗೋದಿಲ್ಲ ಅಲ್ವಾ? ಆ ಹೇಳಿ. ವಸುಧರ, ನಿನಗೆ ನೆನಪಿದೆಯಾ ಒಂದ್ಸರಿ ಹೀಗೆ ನಾವು ಎಳ್ನೀರು ಕುಡಿದಿದ್ವಿ? ಇಲ್ನೋಡಿ ಎಳ್ನೀರ್ ಸ್ಪೂನ್, ನ್ಯಾಚುರಲ್ ಸ್ಪೂನ್. ನ್ಯಾಚುರಲ್ ಸ್ಪೂನ್ ಅಲ್ಲಿ ಗಂಜಿ ತಿಂದಿದ್ವಿ. ನಿಮ್ಗೆ ಇನ್ನೂ ಅದೆಲ್ಲ ನೆನ್ಪಿದ್ಯಾ ಸರ್? ಕೆಲವರನ್ನ, ಕೆಲವು ವಿಷಯಗಳನ್ನ ನಾವು ಮರ್ತು ಹೋಗ್ಬೇಕು ಅನ್ಕೊಂಡ್ರು ಮನ್ಸು ಮರೆಯೋದಿಲ್ಲ ಅಲ್ವಾ? ಅಣ್ಣ, ನೀರ್ ಜಾಸ್ತಿ ಇರೋದು ಎರಡು ಎಳ್ನೀರ್ ಕೊಡಿ. ವಸುಧರ, ನೆನಪುಗಳು ಎಷ್ಟು ಸುಂದರವಾಗಿರುತ್ತಲ್ವಾ? ಹೌದು ಸರ್, ನೀವಿ ಮಾತು ಹೇಳ್ತಾ ಇದ್ರೆ ನನಗೆ ತುಂಬಾ ಆಶ್ಚರ್ಯ ಅನಿಸ್ತಾ ಇದೆ. ಗಿಫ್ಟ್ ತಗೊಂಡ್ಮೇಲೆ ಇನ್ನೂ ಆಶ್ಚರ್ಯ ಪಡ್ತೀಯ ವಸುಧರ. ನಡಿ, ಎಕ್ಸಾಮ್ ಬರೆದ್ಮೇಲೆ ನಿನಗೊಂದು ಗಿಫ್ಟ್ ಕೊಡ್ತೀನಿ ಅಂದಿದ್ದೆ ಅಲ್ವಾ? ಹೌದು ಸರ್, ಹೇಳಿದ್ರಿ. ಮತ್ತೆ ಆ ಗಿಫ್ಟ್ ಬಗ್ಗೆ ಹೇಳ್ತಾನೆ ಇಲ್ವಲ್ಲ ವಸುಧರ? ಸರ್, ಹೇಳ್ಬಿಟ್ಟು ತಗೊಂಡ್ರೆ ಅದು ಗಿಫ್ಟ್ ಹೇಗಾಗತ್ತೆ? ಹ್ಮ್, ಅದು ನಿಜನೇ ಬಿಡು. ವಸುಧರ, ಜೀವನದಲ್ಲಿ ಕೆಲವೊಮ್ಮೆ ನಾವು ಅನ್ಕೊಳ್ದೇ ಇರುವಂಥದ್ದು ತುಂಬಾ ನಡೀತಾ ಇರುತ್ತಲ್ವಾ? ಸರ್, ಅದನ್ನೇ ಜೀವನ ಅಂತ ಹೇಳೋದು ಸರ್. ಹ್ಮ್, ತುಂಬಾ ಸಾರಿ ನನ್ನ ಬಗ್ಗೆ ನನಗೆ ಅರ್ಥ ಆಗಲ್ಲ ವಸುಧರ, ಆದರೆ ಇತ್ತೀಚೆಗೆ ನಾನೇನು ಅಂತ ನನಗರ್ಥ ಆಗಿದೆ. ಏನ್ ಸರ್ ಹೊಸ್ತಾಗ್ ಮಾತಾಡ್ತಾ ಇದ್ದೀರಾ? ಏನ್ ಸರ್ ಹೊಸ್ತಾಗ್ ಮಾತಾಡ್ತಾ ಇದ್ದೀರಾ?
ಯಾಕೋ ಏನೋ ಗೊತ್ತಿಲ್ಲ, ವಸು ಋಷಿಯಾದ್ಲೋ, ಋಷಿಯಲ್ಲಿ ವಸು ಬಂದು ಸೇರಿದ್ಲೋ, ಏನೋ ಅರ್ಥ ಆಗದಿರೋಂತ ಮಾಯೆ. ಈ ಮಾಯೆಗೇನು ಹೆಸರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ವಸುಧರ. ನೀನ್ ನಾನಾದ್ನೋ, ನಾನು ಏನಾದ್ನೋ, ನನಗೆ ಅರ್ಥ ಆಗದೇ ಇರುವಂತ ವಿಚಿತ್ರವಾದ ಪರಿಸ್ಥಿತಿ. ಇದು ನಿನಗೋಸ್ಕರ. ಐ ಲವ್ ಯು. ಐ ಲವ್ ಯು ವಸುಧರ. ನಿನ್ನ ನಾನು ನನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದೀನಿ. ನನಗ್ ಕೂಡ ನೀವು ಅಂದ್ರೆ ತುಂಬಾ ಇಷ್ಟ ಸರ್.